ರಾಯಬಾಗ್ ತಾಲೂಕಿನ ಪರಮಾನಂದವಾಡಿ ಗ್ರಾಮದಲ್ಲಿ ಶಿವರಾತ್ರಿ ಏಕಾದಶಿಯ ಎರಡನೆಯ ದಿನ ದ್ವಾದಶಿ ನಿಮಿತ್ತ ಮಹಾಶಿವರಾತ್ರಿ ಉಪವಾಸ ಮಾಡಿದ ಗ್ರಾಮಸ್ಥರಿಗೆ ಪರಮಾನಂದವಾಡಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಸಾಲೋಟಿಗೆ ಮಣಿತನದ ಕುಟುಂಬದ ಸುಮಾರು 50ಕ್ಕೂ ಹೆಚ್ಚು ಸದಸ್ಯರು ಸೇರಿ ಮಣಿಯಿಂದ ಸಜ್ಜಿ ರೊಟ್ಟಿ ಚಪಾತಿ ಜೋಳದ ರೊಟ್ಟಿ ಹಾಗೂ ಗೋವಿನ ಜೋಳದ ರೊಟ್ಟಿ ಬೇರೆ ಬೇರೆ ತರಹದ ತರಕಾರಿ ಪಲ್ಯಗಳನ್ನು ಬಗೆ ಬಗೆಯ ಚಟ್ನಿಗಳನ್ನು ಮಾಡಿಕೊಂಡು ಸಾಲೋಟಿಗೆ ಮಣಿತನದ ಆರಾಧ್ಯ ದೇವತೆಯಾದ ಲಕ್ಷ್ಮೀ ದೇವಸ್ಥಾನದಿಂದ ಮನೆಯಲ್ಲಿ ಮಾಡಿಕೊಂಡು ಮಹಿಳೆಯರು ರೊಟ್ಟಿ ಬುತ್ತಿ ಹಾಗೂ ಅಂಬಲಿ ಕೊಡಗಳನ್ನು ಹೊತ್ತು ಶುಭಕರ ವಾದ್ಯಗಳೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ಶ್ರೀ ಬ್ರಹ್ಮಾನಂದ ಆಶ್ರಮಕ್ಕೆ ಬಂದು ಅಲ್ಲಿ ಏಕಾದಶಿ ಎಂದು ಉಪವಾಸ ಕೈಗೊಂಡ ಶಿವನ ಭಕ್ತರಿಗೆ ಅನ್ನಪ್ರಸಾದ ಏರ್ಪಡಿಸಿದರು. ಈ ಸಂದರ್ಭದಲ್ಲಿ ಸಾಲೋಟಿಗಿ ಮಣಿತನದ ಸಾವಿತ್ರಿ ಸಾಲೋಟಿಗಿಯವರು ಮಾಧ್ಯಮಗಳೊಂದಿಗೆ ಮಾತನಾಡಿ, ನಮ್ಮ ಪೂರ್ವಜರಿಗೆ ಗ್ರಾಮದ ಶ್ರೀ ಗುರು ಬ್ರಹ್ಮಾನಂದ ಸ್ವಾಮೀಜಿಯವರು ಪ್ರತಿ ವರ್ಷ ಶಿವರಾತ್ರಿಯ ಮರುದಿನ ದ್ವಾದಶಿ ಎಂದು ಉಪವಾಸ ಕೈಗೊಂಡವರಿಗೆ ಸಾಲೋಟಿಗೆ ಮನೆತನದಿಂದ ಅಡುಗೆ ಮಾಡಿಕೊಂಡು ಬಂದು ಗ್ರಾಮಸ್ಥರಿಗೆ ಅನ್ನಪ್ರಸಾದ ವಿನಿಯೋಗ ಮಾಡಬೇಕು ಎಂದು ಹೇಳಿದರಂತೆ. ಆದ ಕಾರಣ ಈ ಹಿಂದೆ ನಮ್ಮ ಮುತ್ತಜ್ಜ ಅಜ್ಜನ ಕಾಲದಿಂದಲೂ ಶಿವರಾತ್ರಿ ಮರುದಿನ ದ್ವಾದಶಿ ಎಂದು ನಮ್ಮ ಕುಟುಂಬದವರು ಎಲ್ಲರೂ ಸೇರಿ ಗ್ರಾಮದ ಶ್ರೀ ಬ್ರಹ್ಮಾನಂದ ಆಶ್ರಮದ ಆವರಣದಲ್ಲಿ ಪ್ರತಿ ವರ್ಷ ಶಿವನ ಭಕ್ತರಿಗೆ ಅನ್ನಪ್ರಸಾದ ವಿನಿಯೋಗ ಮಾಡುವ ಪದ್ಧತಿ ರೂಢಿಯಲ್ಲಿದೆ ಎಂದು ತಮ್ಮ ಸಂಪ್ರದಾಯವನ್ನು ಹಂಚಿಕೊಂಡರು. ಈ ಸಂದರ್ಭದಲ್ಲಿ ಗ್ರಾಮದ ಎಲ್ಲ ಸಾಲೋಟಿಗಿ ಮನೆತನದ ಸದಸ್ಯರು ಹಾಗೂ ಗ್ರಾಮಸ್ಥರು ಭಾಗಿಯಾಗಿದ್ದರು. ಮಹಾಶಿವರಾತ್ರಿ ಇವತ್ತೇ ದ್ವಾದಶಿ. ನಮ್ಮಲ್ಲಿ ಸಾಲೋಟಿಗರ ಮನೆತನದಲ್ಲಿ ಅಜ್ಜ ಮುತ್ತಜ್ಜನ ಕಾಲದಿಂದ ಸಂಪ್ರದಾಯ ಮಾಡುವ ಸಂಪ್ರದಾಯದ ಇದು ಅಡುಗೆ ಪದ್ಧತಿ. ಅಂಬಲಿ ಕೂಡ ಮತ್ತು ರೊಟ್ಟಿ ಚಪಾತಿ ಎರಡು ಮೂರು ಥರ ಕಾಯಿಪಲ್ಯ ಹಿಂಡಿ ನಾನಾ ಥರ ಅಡುಗೆಗಳನ್ನು ಮಾಡಿಕೊಂಡು ನಮ್ಮ ಸಾಲೋಟಿಗರ ಮನೆತನದ 50-60 ಮನೆಗಳು ಇಲ್ಲಿ ಅಜ್ಜನ ಮಠದಲ್ಲಿ ಬಂದು ಮಹಾಶಿವರಾತ್ರಿ ದ್ವಾದಶಿ ನಿಮಿತ್ತವಾಗಿ ಅನ್ನಪ್ರಸಾದ ಸೇವನೆಗಾಗಿ ಈ ಪ್ರಸಾದವನ್ನು ನಾವು ಮಾಡಿಕೊಂಡು ಇಲ್ಲಿ ಬರುತ್ತೇವೆ. ಎಷ್ಟು ವರ್ಷದಿಂದ ಮಾತಾಡಿದ್ರಿ? ಅಜ್ಜ ಮುತ್ತಜ್ಜರ ಕಾಲದ ಸಂಪ್ರದಾಯ ನಮ್ಗೆ ಬಂದು ನಾವು 22 ಆಯ್ತು. ಮೊದಲಿಂದನೂ ಸಂಪ್ರದಾಯ ನಮ್ಮ ಸಾಲೋಟಿಗರ ಮನೆ ತಂದ ಅಷ್ಟೇ. ಬ್ರಹ್ಮಾನಂದ ಅಜ್ಜವರು ಸಾಲೋಟಿಗೆಯವರಿಗೆ ಇದು ಈ ಅನ್ನಪ್ರಸಾದ ಸೇವನೆಯನ್ನು ಒಪ್ಪಿಸಿದ್ದಾರಂತೆ. ಅದರಂತೆ ನಮ್ಮ ಮಾವಂದಿರು ಅಜ್ಜಗಳು ಎಲ್ಲರೂ ಮಾಡಿಕೊಂಡು ಬಂದಿರು. ಅವರ ಸಂಪ್ರದಾಯಂತೆ ನಾವು ಈಗ ಮುಂದುವರಿಸಿಕೊಂಡು ಬಂದಿವೆ. ಇನ್ನೂ ಈ ಪ್ರಸಾದ ಸೇವನೆ ಹೆಚ್ಚಿಗಾಗಿ ಮುಂದುವರಿಸಿಕೊಂಡು ನಮ್ಮ ಮುಂದಿನ ಸಂಪ್ರದಾಯವನ್ನು. ಏನೇನು ತೊಗೊಂಡು ಬರ್ತೀರಿ ನೀವು ಅಡುಗೆ? ನಾವು ರೊಟ್ಟಿ ಚಪಾತಿ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಜೋಳದ ರೊಟ್ಟಿ ಎರಡು ಥರ ಹಿಂಡಿ ಎರಡು ಮೂರು ಥರ ಕಾಯಿಪಲ್ಯ ಅಂಬಲಿ ನಾನಾ ಥರದ ಅಡುಗೆಗಳನ್ನು ಮಾಡಿಕೊಂಡು ಅಂಬಲಿ ಇಲ್ಲಿ ಮಹಾಶಿವರಾತ್ರಿ ನಿಮಿತ್ತವಾಗಿ ಮರಿನವರಿಗೆಲ್ಲ ಅನ್ನಪ್ರಸಾದ ಸೇವನೆ ಮಾಡಿಕೊಂಡು ಬರುತ್ತೇವೆ.